ಒಂದನೆಯ ಪ್ರಶ್ನೆ ಕಳಿಂಗ ಯುದ್ಧವು ಈ ಕೆಳಗಿನ ಯಾವ ಮೌರ್ಯ ರಾಜನ ಆಳ್ವಿಕೆಯಲ್ಲಿ ನಡೆಯಿತು ಒಂದನೆಯ ಆಪ್ಷನ್ ಅಶೋಕ ಎರಡನೆಯ ಆಪ್ಷನ್ ಬಿಂದುಸಾರ ಮೂರನೆಯ ಆಪ್ಷನ್ ಚಂದ್ರಗುಪ್ತ ನಾಲ್ಕನೇ ಆಪ್ಷನ್ ದಶರಥ ಸರಿ ಉತ್ತರ ಅಶೋಕ ಎರಡನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು ಒಂದನೆಯ ಆಪ್ಷನ್ ಹದಿನೆಂಟುನೂರ ಎಂಬತ್ತೆರಡು ಎರಡನೆಯ ಆಪ್ಷನ್ ಹದಿನೆಂಟುನೂರ ಎಂಬತ್ತು ಮೂರನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೊಂದು ನಾಲ್ಕನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೇಳು ಸರಿ ಉತ್ತರ ಹದಿನೆಂಟುನೂರ ಎಂಬತ್ತೊಂದು ಮೂರನೆಯ ಪ್ರಶ್ನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರಾಖಂಡ್ ಸರ್ಕಾರದ ರಾಜ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಒಂದನೆಯ ಆಪ್ಷನ್ ರಿಷಬ್ ಪಂತ್ ಎರಡನೇ ಆಪ್ಷನ್ ದಿನೇಶ್ ಕಾರ್ತಿಕ್ ಮೂರನೆಯ ಆಪ್ಷನ್ ಅಕ್ಷಯ್ ಕುಮಾರ್ ನಾಲ್ಕನೇ ಆಪ್ಷನ್ ರೋಹಿತ್ ಶೆಟ್ಟಿ ಸರಿ ಉತ್ತರ ರಿಷಬ್ ಪಂತ್ ನಾಲ್ಕನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಮೌಲ್ಯ ಪಾಠ್ಯವು ಡ್ಯಾಶ್ ವಿಧಿಗಳನ್ನು ಒಳಗೊಂಡಿದೆ ಒಂದನೆಯ ಆಪ್ಷನ್ ಮುನ್ನೂರ ಎಪ್ಪತ್ತಾರು ಎರಡನೆಯ ಆಪ್ಷನ್ ಮುನ್ನೂರ ತೊಂಬತ್ತೈದು ಮೂರನೆಯ ಆಪ್ಷನ್ ಮುನ್ನೂರ ಎಂಬತ್ತಾರು ನಾಲ್ಕನೇ ಆಪ್ಷನ್ ನಾಲ್ಕುನೂರ ನಲವತ್ತು ಸರಿ ಉತ್ತರ ಮುನ್ನೂರ ತೊಂಬತ್ತೈದು ಐದನೆಯ ಪ್ರಶ್ನೆ ಪಾಚಿಗಳು ಮತ್ತು ಮಾರ್ಚೆಂಟಿಯಾ ಈ ಕೆಳಗಿನ ಯಾವುದರ ಅಡಿಯಲ್ಲಿ ಬರುತ್ತದೆ ಒಂದನೆಯ ಆಪ್ಷನ್ ಆವಾಸ ಸಸ್ಯಗಳು ಎರಡನೆಯ ಆಪ್ಷನ್ ಶೈವಲಗಳು ಮೂರನೇ ಆಪ್ಷನ್ ಅನಾವೃತ್ತಿ ಬೀಜ ಸಸ್ಯಗಳು ನಾಲ್ಕನೇ ಆಪ್ಷನ್ ಪುಚ್ಚ ಸಸ್ಯಗಳು ಸರಿ ಉತ್ತರ ಆವಾಸ ಸಸ್ಯಗಳು ಆರನೆಯ ಪ್ರಶ್ನೆ ಆದಾಯ ರಸೀದಿಗಳು ಡ್ಯಾಶ್ ಆಗಿದ್ದು ಅವು ಸರ್ಕಾರದ ಮೇಲೆ ಹಕ್ಕು ಪಡೆಯುವುದಿಲ್ಲ ಒಂದನೇ ಆಪ್ಷನ್ ಬಂಡವಾಳ ರಸೀದಿಗಳು ಎರಡನೇ ಆಪ್ಷನ್ ಮರುಪಡೆಯಲಾಗದು ಮೂರನೇ ಆಪ್ಷನ್ ದೃಢೀಕರಿಸಬಹುದಾದ ನಾಲ್ಕನೇ ಆಪ್ಷನ್ ಮರುಪಡೆಯಬಹುದಾದ ಸರಿ ಉತ್ತರ ಮರುಪಡೆಯಲಾಗದು ಏಳನೆಯ ಪ್ರಶ್ನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತ್ತುಗೊಳಿಸಲಾಗುವುದಿಲ್ಲ ಒಂದನೇ ಆಪ್ಷನ್ ವಿಧಿ ಹದಿನಾಲ್ಕು ಹದಿನೈದು ಎರಡನೇ ಆಪ್ಷನ್ ವಿಧಿ ಹದಿನೆಂಟು ಹತ್ತೊಂಬತ್ತು ಮೂರನೇ ಆಪ್ಷನ್ ವಿಧಿ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕನೇ ಆಪ್ಷನ್ ವಿಧಿ ಹದಿನಾರು ಹದಿನೇಳು ಸರಿ ಉತ್ತರ ವಿಧಿ ಇಪ್ಪತ್ತು ಇಪ್ಪತ್ತೊಂದು ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಅರೇಬಿಕ್ ಕಾಫಿಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಒಂದನೆಯ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ಉತ್ತರಾಖಂಡ್ ಮೂರನೆಯ ಆಪ್ಷನ್ ಪಶ್ಚಿಮ ಬಂಗಾಳ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ಕರ್ನಾಟಕ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾವ ರಾಜ್ಯ ಗೆದ್ದಿದೆ ಒಂದನೆಯ ಆಪ್ಷನ್ ಉತ್ತರ ಪ್ರದೇಶ ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ ಸರಿಯಾದ ಉತ್ತರ ಕರ್ನಾಟಕ ಹತ್ತನೆಯ ಪ್ರಶ್ನೆ ಭಾರತದ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರಾಗಿದ್ದರು ಒಂದನೇ ಆಪ್ಷನ್ ಜಯಪ್ರಕಾಶ್ ನಾರಾಯಣ್ ಎರಡನೇ ಆಪ್ಷನ್ ಜವಾಹರ್ಲಾಲ್ ನೆಹರು ಮೂರನೇ ಆಪ್ಷನ್ ಮಹಾತ್ಮ ಗಾಂಧಿ ನಾಲ್ಕನೇ ಆಪ್ಷನ್ ಆಚಾರ್ಯ ವಿನೋಬ ಭಾವೆ ಸರಿ ಉತ್ತರ ಆಚಾರ್ಯ ವಿನೋಬ ಭಾವೆ